ಆ ಕಿಲ್ಲರ್ ಫೋನ್ ಈ ಮನೆಲೇ ರಿಂಗ್ ಆಗುತ್ತೆ ಅಂದ್ರೆ ಅರ್ಜುನ್ ಕೊಲ್ಲೋದು ಪ್ರಯತ್ನ ಪಡ್ತಾ ಇರರು ಈ ಮನೆವರೇ ಯಾರಾದರೂ ಆಗಿರಬಹುದಾ ಈ ಮನೆವರೇ ಆಗಿದ್ರೆ ಯಾರು ಆಗಿರಬಹುದು ಅರ್ಜುನ್ ಮೇಲೆ ಏನು ದ್ವೇಷ ಇರಬಹುದು ಆಸ್ತಿ ದ್ವೇಷನ ಅಥವಾ ಬೇರೆ ಏನಾದರೂ ಇರಬಹುದಾ अर्जुन नावी नम कोणेले सुत्तमुत्त अक्कपक्क यारू इल्ला नानू नीवु इब्रे सामान्यवागी नीविंत अवकाश सिक्कद्रे कळ्कोळ्ळोदक्के इष्टपडोदिल्ल अल्वा ನಿಮ್ಮ ಸೂರ್ಯಕಾಂತಿ ನಿಮ್ಮ ಪಕ್ಕದಲ್ಲೇ ಇದೆ ಅಚ್ಚನವರೇ ಏನಾಗಿದೆ ನಿಮಗೆ ನನಗೇನಾಗಿದೆ ಅದನ್ನ ನೀವು ತಾನೇ ಹೇಳಬೇಕು ನಾನು ಗಮನಿಸುತ್ತಾನೆ ಇದ್ದೀನಿ ನೀವು ನಾಕಾರಣ್ಯದಿಂದ ಬಂದಾಗ್ಲಿಂದ ನೀವು ನೀವಾಗಿಲ್ಲ ಏನಾಗ್ತಿದೆ ನಿಮಗೆ ನಾಗರಣಕ್ಕೆ ಹೋಗಿ ಬಂದಾಗ್ಲಿಂದ ಅಲ್ಲ ಅದಕ್ಕಿಂತ ಮುಂಚೆಯಿಂದನೋ ಅಪ್ಪನ ಕಂಡ್ರೆ ಯಾಕೋ ತುಂಬಾ ಕೋಪ ಬರ್ತಾ ಇದೆ ಅವರಿಗೇನಾದರೂ ಅಪಾಯ ಮಾಡಬೇಕು ಅನ್ನಿಸ್ತಾ ಇದೆ ಅವರು ಕಂಡ್ರೆ ಕೋಪ ಯಾಕೆ ಬರ್ತಾ ಇದೆ ಅವರು ಕಂಡ್ರೆ ಯಾಕೆ ಅಪಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಸೂಕ್ತವಾದ ಉತ್ತರ ನನ್ನ ಹತ್ರ ಇಲ್ಲ और नोड़ता इद्द हागे यावदो हिंदिन घटने नेनपु बरुत्ते क्षणक्के नन्ननन्ने नानु मर्तु होग्तीनि एनु माड्तीनि अन्नोदु ननगे नेनपिरोदिल्ल नानु यावदो ओंदु मत्तिनल्लि इर्तीनि यारदो हिडितदल्लि इद्दाग अन्निस्ता इरुत्ते क्षणदल्लि नानु एनु माड्दे अंत नानेष्टे नेनपिसिकोळ्ळोदक्के प्रयत्न पट्टरु नेनपु बरोदिल्ल नमस्कार बंदे अज्जी मलगिद्रल डिस्टर्ब बेड अंत ಹೊರಡ್ತಾ ಇದ್ದೆ ಅಜ್ಜಿ ನಿಮ್ಮ ಡಿಸ್ಟರ್ಬ್ ಆಗಿದ್ರೆ ನನಗೆ ಕ್ಷಮಿಸಿಬಿಡಿ ಹಾಗೇನಿಲ್ಲ ಕಣ ನೀನು ನೋಡ್ತಾ ಇದ್ರೆ ನಿನ್ನ ಮನಸಲ್ಲಿ ದುಃಖ ಇದೆ ಅನ್ಸುತ್ತೆ
ಅದೇನು ಅಂತ ನನ್ನ ಹತ್ರ ಹೇಳು. ಹಾಗೇನಿಲ್ಲ ಬಿಡಜ್ಜಿ, ಸುಮ್ಮನೆ ಹಾಗೆ ಹಳೆದೆಲ್ಲ ನೆನಪಾಯ್ತು, ಹಾಗೆ ಕಣ್ಣು ತುಂಬಿತು ಅಷ್ಟೆ. ನೋಡು, ದುಃಖನ ಒಬ್ಬರ ಹತ್ರ ಹಂಚ್ಕೊಂಡ್ರೆ ದುಃಖ ಕಡಿಮೆ ಆಗುತ್ತಂತೆ, ಅದೇ ಸಂತೋಷನ ಹಂಚ್ಕೊಂಡ್ರೆ ಅದೇನು ಜಾಸ್ತಿ ಆಗುತ್ತಂತೆ. ಅದೇನು ಅಂತ ನನ್ನ ಹತ್ರ ಹೇಳು. ಯಾವಾಗಲೂ ಕೋತ್ಕೋತಿ ತರಾಡಿ ಎಲ್ಲರನ್ನೂ ನಗಿಸ್ತಾ ಇದ್ದೆ ನೀನು, ಆದರೆ ನನಗೆ ಮಾತ್ರ ನಿನ್ನ ಮನಸ್ಸಲ್ಲಿ ಏನೋ ನೋವಿದೆ ಅಂತ ಅನಿಸ್ತಾ ಇತ್ತು. ಬಾರೋ ಇಲ್ಲಿ ಕೂತ್ಕೋ, ಕೂತ್ಕೊಳ್ಳು. ಅದೇನು ಅಂತ ನನ್ನ ಹತ್ರ ಹೇಳು. ಇಲ್ಲ, ಇದೇನು ಮೊದಲನೇ ಸಲ ಆಗ್ತಿಲ್ಲ, ಈ ರೀತಿ ತುಂಬ ಸಲ ಆಗಿದೆ. ನಿಮ್ಗೆ ಹೇಳಿದೆ ನೆನಪಿದೆಯಾ, ನನ್ನ ಅಪ್ಪನ ಕೊಂದ ಹಾಗೆ ಕನಸು ಬೀಳ್ತಾ ಇತ್ತು ಅಂತ? ಅದನ್ನು ಅಪ್ಪನಿಗೆ ಸಹ ಹೇಳಿದೆ. ಅದಕ್ಕೆ ಅವರು ಕಾಳಿಂಗಪುರದಲ್ಲಿ ನಾಗಾರಣ್ಯದೊಳಗೆ ನಾಗಶಂಕರ ಅನ್ನೋ ದೇವರಿದೆ, ಆ ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನೀವು ಕಂಡ ಹಾಗೆ ಆ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದೆ, ಆದರೆ ಏನು ಸರಿ ಹೋಗಲಿಲ್ಲ. ಆದರೆ ನೀವು ನಾಗಾರಣ್ಯದಿಂದ ಬಂದಿದ್ದು ಮೊನ್ನೆ ತಾನೆ, ಇಷ್ಟು ಬೇಗ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಇಲ್ಲ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಪ್ಪನ ನೋಡಿದ ತಕ್ಷಣ ನನಗೆ ವಿಚಿತ್ರವಾಗಿ ಕೋಪ ಬರೋದಕ್ಕೆ ಶುರುವಾಯಿತು. ಸಡನ್ನಾಗಿ ನಂದಾ ಬಂದು ಮಾತಾಡಿಸ್ತಾ ನಾರ್ಮಲ್ ಕಂಡೀಷನಿಗೆ ಬಂದೆ. ಇದೆಲ್ಲ ನನಗೆ ಈಗಲೂ ನಿಗೂಢ ಅಂತ ಅನ್ನಿಸ್ತಾ ಇದೆ. ಇಷ್ಟಕ್ಕೂ ಅಪ್ಪ ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ನನಗೆ ಇಷ್ಟೊಂದು ಕೋಪ ಬರ್ತಾ ಇದೆ. ಇಲ್ಲ, ಅವ್ರು ಎಷ್ಟು ಪಾಪದವ್ರು ಗೊತ್ತಾ? ಪಾಪದವನಲ್ಲ ಅವನು, ಪರಮ ಪಾಪಿಯವನು. ಅವನ ಜೊತೆ ನಿಮ್ಮ ಚಿಕ್ಕಪ್ಪ ಆ ರುದ್ರ ಕೂಡ ನಮ್ಮ ತಂದೆ ತಾಯಿನ ಕೊಂದು ನಾಗಮಣಿನ ಅಪಹರಿಸಿರೋರು. ಅರ್ಜುನ್ ಅವರೇ, ಈ ಪ್ರಪಂಚದಲ್ಲಿ ನಡೆಯೋ ಪ್ರತಿಯೊಂದಕ್ಕೂ ಏನಾದರೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ, ಅದು ನಿಮಗೂ ಚೆನ್ನಾಗಿ ಗೊತ್ತು. ನಿಮ್ಮ ಅಪ್ಪನ ಮೇಲೆ ಯಾಕೆ ಈ ರೀತಿ ನಿಮಗೆ ಕೋಪ ಬರ್ತಾ ಇದೆ ಅನ್ನೋದು, ಹಾಗೆ ನಿಮ್ಮಪ್ಪನ ಮೇಲೆ ಕೋಪ ಬರೋದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನನಗೆ ವಿಷ್ಣು ಮೇಲೆ ಕೋಪ ದ್ವೇಷ ಬರೋದಕ್ಕೆ ಒಂದು ಕಾರಣ ಇದೆ, ಆದರೆ ಅರ್ಜುನ್ ಅವ್ರಿಗೆ ವಿಷ್ಣು ಮೇಲೆ ಯಾಕಿಷ್ಟು ದ್ವೇಷ ಕೋಪ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಅರ್ಜುನ್ ಅವ್ರಿಗೂ ನಮ್ಮ ನಾಗಲೋಕಕ್ಕೂ ಏನಾದರೂ ಸಂಬಂಧ ಇರ್ಬೋದಾ? ಅಜ್ಜಿ, ಚಿಕ್ಕ ವಯಸ್ಸಲ್ಲೇ ನಾನು ನನ್ನ ತಂದೆ ತಾಯಿನ ಆಕ್ಸಿಡೆಂಟಲ್ಲಿ ಕಳ್ಕೊಂಡೆ. ಅವಾಗಿಂದ ನಮ್ಮ ಅಜ್ಜಿನೇ ನನ್ನ ಬೆಳೆಸಿದ್ರು. ಅಜ್ಜಿ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ನಾನು ಮಾಡೋ ತಂಟೆ ತರಲೆಗಳನ್ನ ನಮ್ಮ ಅಜ್ಜಿಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನಾನೇನು ಮಾಡ್ತಾ ಇದ್ದೀನಿ ಅಂತ ಆ ವಯಸ್ಸಲ್ಲಿ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ತುಂಬ ತುಂಬ ತಂಟೆ ತರಲೆಗಳನ್ನ ಮಾಡ್ತಾ ಇದ್ದೆ. ಒಂದಿನ ಅಜ್ಜಿ ನನ್ನ ಕುರಿ ಮೇಯಿಸ್ಕೊಂಬ ಅಂತ ಕಳಿಸಿದ್ರು. ಕುರಿನ ಮೇಯಕ್ಕೆ ಬಿಟ್ಟು ನಾನು ಈಜಾಡೋದು ಕೊಟ್ಟೋದೆ. ಕುರಿಗಳೆಲ್ಲ ಪಕ್ಕದಲ್ಲಿದ್ದುದು ಹೊಲಕ್ಕೆ ಹೋಗಿ ರಾಗಿ ತೆನೆಗಳನ್ನೆಲ್ಲ ಮೇಯ್ದುಬಿಟ್ವು. ಈ ವಿಷಯ ಕೇಳಿ ಅಜ್ಜಿಗೆ ಸಿಕ್ಕಾಬಿಟ್ಟೆ ಬೇಜಾರಾಯಿತು, ನನಗೆ ಸಿಕ್ಕಾಬಿಟ್ಟೆ ಬೈದರು. ಅಲ್ಲಿವರೆಗೂ ನಮ್ಮ ಅಜ್ಜಿ ನನ್ನ ತನ್ನ ಕಣ್ಣಿನ ರೆಪ್ಪೆ ಥರ ಕಾಪಾಡ್ತಾ ಇದ್ರು. ಅವತ್ತಿಂದ ಅವ್ರಿಗೆ ನನ್ನ ಮೇಲೆ ಕೋಪ ಬಂತು, ಹೊಡೆದ್ರು, ಬೈದರು, ಊಟ ಕೊಡಲಿಲ್ಲ, ಮನೆ ಒಳಗಡೆ ಸೇರಿಸ್ಲಿಲ್ಲ, ಮನೆಯಿಂದ ಹೊರಗೆ ಹಾಕಿದ್ರು. ನನಗೂ ಸಾಕಷ್ಟು ಕೋಪ ಬಂತು. ಆ ಕೋಪಕ್ಕೆ ರಾತ್ರಿ ಊರು ಬಿಟ್ಟೆ ಹೊರಟೋದೆ. ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಹೇಗೋ ಬೆಳೆದೆ ಅಜ್ಜಿ.
ಅಷ್ಟ ಇಷ್ಟ ಅಲ್ಲಿ ಇಲ್ಲಿ ಓದ್ಕೊಂಡು ಸ್ವಲ್ಪ ತಿಳ್ಕೊಂಡೆ ಆಮೇಲೆ ನನಗೆ ಗೊತ್ತಾಯ್ತು ನಾನು ಮಾಡಿದ್ದೆ ತಪ್ಪು ಅಜ್ಜಿ ಕರೆಕ್ಟ್ ಅಂತ ನಮ್ಮ ಅಜ್ಜಿ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತು ಅಷ್ಟೊತ್ತಿಗಾಗಲೇ ನಾನು ಊರು ಬಿಟ್ಟು 8 ವರ್ಷ ಕಳೆದೋಗಿತ್ತು ನಾನೇ ದುಡ್ಡಿದ್ದ ದುಡ್ಡಲ್ಲಿ ಒಂದು ರೇಷ್ಮೆ ಸೀರೆ ತಗೊಂಡು ನಮ್ಮ ಅಜ್ಜಿ ಕೊಡೋಣ ಅಂತ ಖುಷಿಯಾಗಿ ಊರಿಗೆ ಬಂದು ಹೇಳಿದೆ ಆದ್ರೆ ಆದ್ರೆ ಏನಾಯ್ತು ಅಷ್ಟೊಂದು ನಮ್ಮ ಅಜ್ಜಿ ಸತ್ತು 15 ದಿನ ಆಗಿತ್ತು ಪಕ್ಕದ ಮನೆಯವರೇ ನಮ್ಮ ಅಜ್ಜಿ ಕಾರ್ಯ ಎಲ್ಲ ಮಾಡಿ ಮುಗಿಸಿದ್ರು ಸಾಯೋಕ್ ಮುಂಚೆ ನಮ್ಮ ಅಜ್ಜಿ ನನ್ನ ನೋಡಬೇಕು ಅಂತ ತುಂಬಾ ಚಟಪಟಿಸ್ತಾ ಇದ್ಲಂತೆ ಅವತ್ತು ನಾನು ಮಾಡ್ಕೊಂಡಿದ್ದ ಕೋಪದಿಂದ ಕೊನೆಗಳಿಗೆ ನಮ್ಮ ಅಜ್ಜಿ ಮುಖನೇ ನನಗೆ ಸಿಗಲಿಲ್ಲ ನಾನು ಸರಿದಾರಿಗೆ ಬಂದು ವಾಪಸ್ ನಮ್ಮ ಹಳ್ಳಿಗೆ ಬಂದ್ರು ನಮ್ಮ ಅಜ್ಜಿನೇ ನನಗೆ ಸಿಗಲಿಲ್ಲ ಅಜ್ಜಿ ಸಿಗಲಿಲ್ಲ ಸಮಾಧಾನ ಮಾಡ್ಕೊಳ್ಳೋ ಈ ನಿನ್ನ ತಮಾಷೆ ಹಿಂದೆ ಇಷ್ಟು ದೊಡ್ಡ ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ ಎಷ್ಟೋ ಸಲ ನಾನು ನಿನ್ನ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟಿದ್ದೀನಿ ಕೊಡೋ ಅಜ್ಜಿ ನೀವು ನನಗೆ ಬೈಯುವಾಗ ನೀವು ನನಗೆ ಹೊಡೆಯಕ್ಕೆ ಬಂದಾಗೆಲ್ಲ ನಮ್ಮ ಅಜ್ಜಿನೇ ನೆನಪಾಗ್ತಿದ್ರು ಯಾಕೆ ಅಂದರೆ ನಮ್ಮ ಅಜ್ಜಿ ನೋಡೋದಕ್ಕೆ ಸೇಮ್ ನಿಮ್ಮ ಹಾಗೆ ಇದ್ರು ಹೇಳು ನಾನು ನಿಮ್ಮ ಅಜ್ಜಿ ಥರ ಅಲ್ಲ ನಾನು ನಿಮ್ಮ ಅಜ್ಜಿನೇ ಕೊಡು ನನಗೆ ನೀನು ಬೇರೆ ಅಲ್ಲ ಅರ್ಜುನ್ ಬೇರೆ ಅಲ್ಲ ನಿಮ್ಮಿಬ್ಬರು ನನ್ನ ಮೊಮ್ಮಕ್ಕಳೇ ಕೊಡ್ರು ನನ್ನ ಮೊಮ್ಮಕ್ಕಳೇ ನೀನೇನೋ ನನ್ನಿಂದ ಬಲವಾದ ವಿಷಯನ ಮುಚ್ಚಿಡ್ತಾ ಇದೀಯ ಅನ್ಸುತ್ತೆ ಇದರಿಂದ ನಿನಗೂ ಲಾಭ ಇಲ್ಲ ನನಗೂ ಲಾಭ ಇಲ್ಲ ಅಲ್ಟಿಮೇಟ್ ಆಗಿ ಸಫರ್ ಪಡೋದು ನಾವಿಬ್ರೇ ನೋಡು ನಿನಗೆ ನಾನು ನನಗೆ ನೀನು ಅನ್ನೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಅನ್ನೋದನ್ನು ಮರೆಯೋದಕ್ಕೆ ಹೋಗಬೇಡ ಆಗಲೇ ನೀನೇನು ಹೇಳಕ್ಕೆ ಬಂದೆ ಅಮ್ಮ ಬಂದ್ರು ಅಂತ ನಿಲ್ಲಿಸ್ದಲ್ಲ ಅದೇನು ವಿಷಯ ಅಂತ ಹೇಳು ಪ್ಲೀಸ್ ಹೇಳೋಣ ನಿನಗೆ ನಾನು ಇಷ್ಟು ಹೇಳಿದ್ರು ನೀನು ಸುಮ್ಮನೆ ಇದೆಯಾ ಅಂದಮೇಲೆ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತನ ಅಥವಾ ನಾನು ನಿನಗೆ ಸಹಾಯ ಮಾಡೋ ಶಕ್ತಿ ಇಲ್ಲ ಅಂತನ ಹಾಗಲ್ಲ ಕಣೋರ್ದ್ರ ಸರಿ ಅವನು ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದು ನಿಜ ಅದಕ್ಕೆ ನಾನು ಅವನನ್ನು ಕೊಲ್ಲಬೇಕು ಅಂತ ಡಿಸೈಡ್ ಮಾಡಿ ಕಾಳಿಂಗಪುರಕ್ಕೆ ಕಳಿಸಿದೆ ಅಂದ್ರೆ ನಿನ್ ಮಗನ ನೀನೇ ಕೊಲ್ಲೋದಕ್ಕೆ ಹೋದ್ಯಾಣ ಯಾರೋ ಯಾರೋ ನನ್ನ ಮಗ ಅವನ ಮೈಯಲ್ಲಿ ನನ್ನ ರಕ್ತನೇ ಹರಿತಿದ್ರೆ ಆ ಅಯೋಗ್ಯ ಯಾಕೋ ನನ್ನನ್ನ ಕೊಲ್ಲೋದಕ್ಕೆ ನಿಲ್ತಾ ಇದ್ದ ನೋಡು ರುದ್ರ ಅವನನ್ನ ನನ್ನ ಮಗ ಅಂತ ಹೇಳಬೇಡ ಅವನು ನನ್ನ ಮಗ ಅಲ್ಲ ಅಮ್ಮ ಯಾವುದೋ ಅನಾಥಾಶ್ರಮದಿಂದ ಅವನನ್ನ ಎತ್ಕೊಂಡು ಬಂದ್ಲು ನಾವು ಅವನನ್ನ ಸಾಕಿದ್ವಿ ಅಷ್ಟೇ ಅಣ್ಣ ಅದೇನೇ ಆದ್ರೂ ನೀನು ಅವನನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿದ್ಯಾ ಹಾ ಮನೆಯಲ್ಲಿ ನಾಯಿಗಳನ್ನು ಪ್ರೀತಿಯಿಂದ ಸಾಕ್ತೀವಿ ಬೆಳೆಸ್ತೀವಿ ಆದರೆ ನಾವು ಸಾಕಿರೋ ನಾಯಿಗಳು ನಮ್ಮನೆ ಅನ್ನ ತಿಂದಿದ್ದೀವಿ ಅಂಥೇಳಿ ನೀಯತ್ತನ್ನು ಮರೆತು ನಮ್ಮನ್ನೇ ಕಚ್ಚೋದಕ್ಕೆ ಬಂದರೆ ಮನೆಯಿಂದ ಮನಸ್ಸಿನಿಂದ ಅವನ್ನ ಆಚೆ ಹಾಕದೇ ಇರ್ತೀವ ಇದು ಕೂಡ ಹಾಗೇನೆ ಮತ್ತೆ ಮತ್ತೆ ಯಾಕೆ ಅರ್ಜುನ ಮುಗಿಸ್ಲಿಲ್ಲ ಅರ್ಜುನ ಕೊಲ್ಲೋದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಕಣ ಅದೇ ಯಾಕಣ ಯಾಕೆಂದ್ರೆ
ಅರ್ಜುನ್ ನಾನು ನೀನು ಅಂದ್ಕೊಂಡಿರೋ ಹಾಗೆ ಸಾಮಾನ್ಯ ಮನುಷ್ಯ ಅಲ್ಲ. ಅಣ್ಣ ಏನು ಹೇಳ್ತಿದ್ಯಾ? ಅರ್ಜುನ್ ಸಾಮಾನ್ಯ ಮನುಷ್ಯ ಅಲ್ಲ ಅಂದ್ರೆ ಏನು ಅರ್ಥ? ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳಣ. ರೀ, ನೀವಿಲ್ಲಿದ್ದೀರಾ? ಎಲ್ಲೆಲ್ಲಿ ಅಂತ ಹುಡುಕೋದು ನಿಮ್ಮನ್ನ? ಏನೋ ನನ್ನನ್ನು ಹುಡುಕ್ತಿದ್ಯಾ? ಯಾಕೆ? ಅದು ಲ್ಯಾಂಡ್ಲೈನ್ ಅಲ್ಲಿ ನಿಮಗೆ ಫೋನ್ ಬಂದಿದೆ, ಏನೋ ಅರ್ಜೆಂಟ್ ಅಂತೆ. ಸರಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳು. ಅಲ್ಲ ಪಾಪ, ಅವ್ರು ಲೈನ್ ಅಲ್ಲೇ ಇದ್ದಾರೆ. ಹೇಮಾ, ನಾನು ಏನೋ ಎಮರ್ಜೆನ್ಸಿ ಅಂತೆ, ಬನ್ನಿ. ನನ್ನ ಹತ್ರ ಮಾತಾಡುವಂಥದ್ದೇನಿದೆ ಅಮೃತ? ಯಾರ್ಯಾರೋ ಬಂದು ಮನೆಗೆ ಸೇರಿಕೊಂಡ್ರೆ ಮನೆಯವ್ರಿಗೆ ಶಾಂತಿ ನೆಮ್ಮದಿ ಅನ್ನೋದು ಎಲ್ಲಿರುತ್ತೆ ಹೇಳು? ಅದೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನೇರವಾಗಿ ಹೇಳಿ. ಹೀಗೆ ಸುತ್ತಿ ಬಳಸಿ ಹೇಳೋದ್ರಿಂದ ಏನೂ ಅರ್ಥ ಆಗ್ತಿಲ್ಲ. ಅಮೃತ, ಯಾಕೋ ನನಗೆ ಆ ನಂದನ ವರ್ತನೆ ಸರಿ ಕಾಣ್ತಾ ಇಲ್ಲ. ಯಾಕೆ? ಅವ್ರೇನು ಮಾಡಿದ್ರು? ಏನು ಮಾಡ್ದ ಅನ್ನೋದಕ್ಕಿಂತ ಏನು ಮಾಡಿಲ್ಲ ಅನ್ನೋದನ್ನು ಕೇಳು ಅಮೃತ. ಅವನು ಮಾಡಿರೋದನ್ನೆಲ್ಲ ಹೇಳಬೇಕು ಅಂದರೆ ನಿಮಿಷಗಳಲ್ಲ, ಗಂಟೆಗಳು ಬೇಕಾಗತ್ತೆ. ಈ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು ಅಂದರೆ ಮೊದಲು ಅವನನ್ನು ಮನೆಯಿಂದ ಆಚೆ ಕಳಿಸ್ಬೇಕು. ಅವ್ರು ಏನು ಮಾಡಿದ್ರು ಅಂತ ಹೇಳದೆ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂದರೆ ಅದು ಹೇಗೆ ಸಾಧ್ಯ? ಅಮೃತ, ಅಮೃತ, ಅವನ ನೋಟನೇ ಸರಿ ಇಲ್ಲ. ಅವನ ನೋಟದಲ್ಲಿ ಎಂತೆಂಥ ಭಾವನೆಗಳು ತುಂಬಿರುತ್ತೆ ಅನ್ನೋದನ್ನು ನೆನೆಸ್ಕೊಂಡ್ರೇ ನನಗೆ ಅಸಹ್ಯ ಆಗತ್ತೆ. ನೋಡಿ, ನಂದವ್ರು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ಅವರನ್ನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇರ್ಬೋದು, ಆದರೆ ನಾನು ಅವರನ್ನು ತುಂಬ ಮುಂಚೆಯಿಂದನೇ ನೋಡ್ತಾ ಇದ್ದೀನಿ. ಸುಮ್ಮನೆ ಇಲ್ಲದೇ ಇರೋ ಆಪಾದನೆಗಳನ್ನು ಅವ್ರ ಮೇಲೆ ಹೊರಿಸಿ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೇಡಿ. ಆವಾಗಲೇ ಏನಂದ್ರಿ ನೀವು? ಅವರು ಹೊರಗಿನವರು ಅಂದ್ರಿ ಅಲ್ವಾ? ಹಾಗಾದರೆ ನೀವೇನು? ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ತಮ್ಮ ಸ್ಥಾನದ ಬಗ್ಗೆ ಸ್ಪಷ್ಟವಾಗಿ ಅರಿವಿರಬೇಕು. ಅಕಸ್ಮಾತ್ ನಿಮ್ಮ ಬಗ್ಗೆನೂ ಯಾರಾದರೂ ಬಂದು ಹೀಗೆ ಸುಳ್ಳು ಹೇಳಿದ್ರೆ ನಾವು ನಂಬಿಡ್ತೀವ? ಅಯ್ಯೋ, ನಾನು ಹೇಳಿದ್ದು ನಿಮ್ಮ ಒಳ್ಳೆಯದಕ್ಕೆ ಅಮೃತ. ನೀನು ನೋಡಿದ್ರೆ ನಾನೇ ಅಪರಾಧಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ನಿನ್ನಿಷ್ಟ ಅಮೃತ, ನಿನ್ನ ಮನಸ್ಸು ಹೇಗೆ ಹೇಳುತ್ತೋ ನೀನು ಹಾಗೆ ಕೇಳು.